श्री गुरुभ्यो नमः सदाशिव समारंभां शंकराचार्य मध्यमां अस्मदाचार्य पर्यन्तां वंदे गुरु परंपरां श्रुति स्मृति पुराणानां आलयं करुणालयं नमामि भगवत्पाद शंकरं लोकशंकरं शंकरं शंकराचार्यं केशवं बादरायणं सूत्र भाष्यकृतौ वंदे भगवन्तौ पुनः पुनः। ನಿನ್ನೆ ದಿವಸ ಅಪಂಚೀಕೃತ ಭೂತಜಾತಂ ರಜಸ್ತಮಸ್ತತ್ವಗುಣೈಶ್ಚ ಸಾರ್ಧಂ ಅನ್ನುವ ಶ್ಲೋಕದಲ್ಲಿ ತ್ರಿಗುಣಗಳೊಂದಿಗೆ ಅಪಂಚೀಕೃತ ಭೂತ ಸಮುದಾಯ ಅದು ಎಲ್ಲ ಸೇರಿ ಅವ್ಯಕ್ತ ಮಾತ್ರ ಅಂತಾಗತ್ತೆ, ಅದು ಆಭಾಸಯುಕ್ತವಾಗಿ ಇದು ಕೂಡ ಈ ಅವ್ಯಕ್ತ ಕೂಡ ಆಧಾರಭೂತಂ ಯದ ಅಖಂಡಂ ಆದ್ಯಂ ಶುದ್ಧಂ ಪರಂ ಬ್ರಹ್ಮ ಸದೈಕ ರೂಪಂ ತಸ್ ತನ್ ಸನ್ಮಾತ್ರಮೇವಾಸ್ತಿ ಅಥ ನೋ ವಿಕಲ್ಪಃ ಸತಃ ಪರಃ ಕೇವಲಮೇವ ವಸ್ತು ಅನ್ನೋ ಶ್ಲೋಕ ತನಕ ಬಂದಿತ್ತು. ಇದು ಆಧಾರಭೂತವಾದಂತಹ ಕೇವಲಮೇವ ವಸ್ತು, ಅದಕ್ಕೆ ಆಧಾರವಾಗಿರುವಂತಹದ್ದು ಅದ್ವಿತೀಯವಾದ ವಸ್ತು ಅದೇ ಬ್ರಹ್ಮವಸ್ತು ಅಂತ ಹೇಳ್ತೀವಿ. ಅಖಂಡಂ ಆ ಬ್ರಹ್ಮವಸ್ತುವಿನ ಒಂದೊಂದು ನಿರೂಪಣೆ, ಅಖಂಡಂ ಖಂಡ ಇಲ್ಲ ವಿಭಾಗ ಇಲ್ಲ, ಆದ್ಯಂ ಮೊದಲಿಂದ ಇದ್ದದ್ದು, ಶುದ್ಧಂ ದೋಷರಹಿತ ಅಂತಹ ಪರಂ ಬ್ರಹ್ಮ, ಸದೈಕ ರೂಪಂ ಸದಾ ಏಕರೂಪಂ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವಂತಹದ್ದು, ಸನ್ಮಾತ್ರಂ ಏವ ಸತ್ ಸ್ವರೂಪವಾಗಿರುವಂತಹದ್ದು, ಸತಃಪರಃ ಈ ಸದ್ವಸ್ತುವಿಗೆ ಭಿನ್ನವಾದ, ಪರಃ ಅಂದರೆ ಭಿನ್ನವಾದ, ವಿಕಲ್ಪ ನೋ ನೋ ವಿಕಲ್ಪ ವಿಕಲ್ಪವೆಂಬುದು ಇಲ್ಲ, ಕೇವಲಮೇವ ವಸ್ತು ಅದು ಒಂದೇ ಅದ್ವಿತೀಯವಾದ ವಸ್ತುವಾಗಿರುತ್ತದೆ ಅಂದರೆ ವಾಸ್ತವಿಕವಾಗಿ ಅದು ಒಂದೇ ಇರುವಂತಹದ್ದು ಅಂತಿಲ್ಲಿ ಆ ಪರಬ್ರಹ್ಮ ಸ್ವರೂಪದ ನಿರೂಪಣೆಯನ್ನು ಮಾಡ್ತಾ ಈ ಅವ್ಯಕ್ತವು ಕೂಡ ಅದಕ್ಕೂ ಅದು ಆಧಾರವಾಗಿದೆ, ಅವ್ಯಕ್ತಕ್ಕೂ ಕೂಡ ಇಂತಹ ವಸ್ತುವೇ ಆಧಾರವಾಗಿದೆ ಅಂತ ನಿರೂಪಣೆ ಬಂತು. ಆಧಾರಭೂತಂ ಯದ ಅಖಂಡ ಮಾಧ್ಯಂ ಶುದ್ಧಂ ಪರಂ ಬ್ರಹ್ಮ ಸದೈಕ ರೂಪಂ ಸನ್ಮಾತ್ರಮೇವಾಸ್ತಿ ಅಥ ನೋ ವಿಕಲ್ಪಃ ಸತಃ ಪರಃ ಕೇವಲಮೇವ ವಸ್ತು. ಏಕಶ್ಚಂದ್ರ ಸದ್ವಿತೀಯೋ ಯಥಾ ಸ್ಯಾತ್ ದೃಷ್ಟೇರ್ದೋಷಾದೇವ ಪುಂಸಸ್ತಥೈಕಂ ಬ್ರಹ್ಮಾಪ್ಯೇತತ್ ಬುದ್ಧಿದೋಷೇಣ ನಾನಾ ದೋಷೇ ನಷ್ಟೇ ಭಾತಿ ವಸ್ತುವೇಕಮೇವ. ಅಲ್ಲ, ಹಿಂದಿನ ಈ ಶ್ಲೋಕದಲ್ಲಿ ಒಂದೇ ವಸ್ತು ಅಂತ ಬಂತು, ಅದು ಒಂದೇ ವಸ್ತು ಹೇಗೆ ಇರೋದಕ್ಕೆ ಸಾಧ್ಯ, ಎಷ್ಟೊಂದು ಜೀವರು ಇತ್ಯಾದಿಗಳೆಲ್ಲ ಕಾಣ್ತಾ ಇದ್ದೀವಿ, ಹಾಗೆ ಪ್ರಪಂಚವನ್ನು ಕಾಣ್ತಾ ಇದ್ದೀವಿ ಅಂತ ಬಂದಾಗ ಆ ಒಂದೇ ವಸ್ತು ಹೇಗೆ ಅನ್ನೋದ್ರ ನಿರೂಪಣೆಯನ್ನು ಮಾಡೋದಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಏಕಶ್ಚಂದ್ರ ಸದ್ವಿತೀಯೋ ಯಥಾ ಸ್ಯಾತ್ ದೃಷ್ಟೇರ್ ದೋಷಾದೇವ ಪುಂಸಃ. ಪುಂಸಃ ಅಂದರೆ ಮನುಷ್ಯನ, ದೃಷ್ಟೇರ್ ದೋಷಾದೇವ ದೃಷ್ಟಿಯಲ್ಲಿರುವ ದೋಷದಿಂದಾಗಿಯೇ, ಏಕಶ್ಚಂದ್ರ ಚಂದ್ರ ಒಬ್ಬನೇ ಆದರೂ ಕೂಡ ಸದ್ವಿತೀಯೋ ಯಥಾ ಸ್ಯಾತ್ ಇಬ್ಬರು ಚಂದ್ರರಿರುವಂತೆ ಕಾಣಬರುತ್ತದೆ ಅಂತಹ ಕೆಲವು ಕಣ್ಣಿನ ದೃಷ್ಟಿದೋಷ ಇದ್ದವರಿಗೆ ಚಂದ್ರ ಒಬ್ಬನೇ ಆದರೂ ಕೂಡ ಎರಡಾಗಿ ಕಾಣುತ್ತಂತೆ. ಅದೆಲ್ಲ ನಾವು ಚಿಕ್ಕವರಾಗಿದ್ದಾಗ ಇನ್ನೊಂದು ಈ ಕಣ್ಣನ್ನು ಸ್ವಲ್ಪ ಇದ್ರ ಮಾಡಿ ನೋಡಿದಾಗ ವಸ್ತು ಎರಡಾಗಿ ಕಾಣೋದ ಅನುಭವ ನಮಗೂ ಇದ್ದೇ ಇದೆ ಅಂದರೆ ನಾವಾಗಿ ಇಲ್ಲಿ ದೋಷವನ್ನು ಆರೋಪಣೆ ಮಾಡಿಕೊಂಡದ್ದು ಇದು. ಆದರೆ ಸ್ವಾಭಾವಿಕವಾಗಿ ದೋಷ ಇದ್ದಂತಹ ಕಣ್ಣಿನಲ್ಲಿ ಒಬ್ಬನೇ ಚಂದ್ರ ಎರಡಾಗಿ ಕಾಣುವುದಿದೆ. ಹೇಗೋ ಇದು ಬ್ರಹ್ಮಾಪಿ ಏತತ್ ಏತದ್ ಬ್ರಹ್ಮಾಪಿ ಈ ಬ್ರಹ್ಮವಸ್ತುವು ಕೂಡ ಬುದ್ಧಿದೋಷೇಣ ನಾನಾ ಬುದ್ಧಿಯಲ್ಲಿರುವಂತಹ ದೋಷದಿಂದಾಗಿ ನಾನಾ ಅನೇಕವಾಗಿ ಕಾಣೋದಿದೆ.
ಅಂದರೆ ದೋಷದಿಂದಾಗಿ ಅನೇಕವಾಗಿ ಕಾಣ್ತಾ ಇದೆ. ದೋಷೇ ನಷ್ಟೇ ಭಾತಿ ವಸ್ತ್ವೇಕಮೇವ. ಆ ದೋಷವೆಂಬುದು ಹೋದರೆ, ಬುದ್ಧಿಯಲ್ಲಿರುವ ಮಾಲಿನ್ಯವೆಂಬುದು ಹೋದರೆ, ಏಕಮೇವ ವಸ್ತು ಭಾತಿ, ಒಂದೇ ವಸ್ತು ನಮಗೆ ಗೋಚರಿಸುತ್ತದೆ, ಅಲ್ಲಿಗೆ ಅನೇಕವಾಗಿ ಕಾಣ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಬುದ್ಧಿಯಲ್ಲಿರುವಂತಹ ದೋಷ, ಅಜ್ಞಾನ, ಅದೇ ಕಾರಣ. ಏಕಶ್ಚಂದ್ರ ಸದ್ವಿತೀಯೋ ಯಥಾ ಸ್ಯಾತ್ ದೃಷ್ಟೇರ್ ದೋಷಾದೇವ ಪುಂಸಸ್ತಥೈಕಂ ಬ್ರಹ್ಮಾಪ್ಯೇತತ್ ಬುದ್ಧಿ ದೋಷೇಣ ನಾನಾ ದೋಷೇ ನಷ್ಟೇ ಭಾತಿ ವಸ್ತ್ವೇಕಮೇವ. ರಜ್ಜೋ ಸ್ವರೂಪಾಧಿಗಮೇನ ಸರ್ಪಧೀ ರಜ್ವಾಂ ವಿಲೀನಾತು ಯಥಾ ತಥೈವ ಬ್ರಹ್ಮಾವಗತ್ಯಾತು ಜಗತ್ ಪ್ರತೀತಿ ತತ್ರೈವ ಲೀನಾತು ಸಹ ಭ್ರಮೇಣ. ಬ್ರಹ್ಮಾವಗತ್ಯ, ಬ್ರಹ್ಮಸ್ವರೂಪವನ್ನು ತಿಳಿದರೆ ಜಗತ್ ಪ್ರತೀತಿ ತತ್ರೈವ ಭ್ರಮೇಣ ಸಹ ತತ್ರೈವ ಲೀನಾತು, ಭ್ರಾಂತಿಯೊಂದಿಗೆ ಇದು ಅಲ್ಲಿಯೇ ಲೀನವಾಗುವುದು. ಯಾವುದು? ಜಗತ್ ಪ್ರತೀತಿ ಎನ್ನುವುದು ಲೀನವಾಗುವುದು. ಈ ವಿಷಯವನ್ನು ತಿಳಿಸಬೇಕಾಗಿದೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ರಜ್ಜೋಹೋ ಸ್ವರೂಪಾಧಿಗಮೇ. ರಜ್ಜು ಅಂದರೆ ಹಗ್ಗ. ಹಗ್ಗವನ್ನು ಕಂಡು ಹಾವು ಎಂಬ ಭ್ರಾಂತಿ ಬಂದಾಗ ಆ ರಜ್ಜುವಿನ ಸ್ವರೂಪ, ಅದರ ಮೂಲ ರೂಪ, ಸರಿಯಾದ ರೂಪ ನಮಗೆ ತಿಳಿದು ಬಂದರೆ, ನ ಸರ್ಪಧೀ, ಇದು ಸರ್ಪ ಎಂಬಂತಹ ಬುದ್ಧಿ ಇರೋದಿಲ್ಲ, ಅದೇನಾಗತ್ತೆ ಅಂದರೆ ರಜ್ವಾಂ ವಿಲೀನಾತು ಯಥಾ ತಥೈವ. ಯಥಾ ರಜ್ವಾಂ ವಿಲೀನಾ ಭವತಿ, ಯಾವ ರೀತಿ ಅದು ಹಗ್ಗದಲ್ಲಿಯೇ ಲೀನವಾಗುತ್ತದೋ, ಅಲ್ಲಿ ಭ್ರಮಾತ್ಮಕವಾಗಿ ತೋರಿದ ಹಾವು ಎಲ್ಲಿ ಹೋಯಿತು ಅಂದರೆ ಹಗ್ಗದಲ್ಲಿಯೇ ಲೀನವಾಯಿತು ಅನ್ಬೇಕು. ಹೇಗೋ ಹಾಗೆ ಬ್ರಹ್ಮವನ್ನು ತಿಳಿದಾಗ ಬ್ರಹ್ಮಾವಗತ್ಯಾತು ಜಗತ್ ಪ್ರತೀತಿ, ಈ ಜಗತ್ತಿನ ಪ್ರತೀತಿಯು ಭ್ರಮೇಣ ಸಹ ಭ್ರಾಂತಿಯ ಜೊತೆಗೆ ತತ್ರೈವ ಲೀನ, ಅಲ್ಲಿಯೇ ಲೀನವಾಗುವುದು. ಎಲ್ಲಿ ಬ್ರಹ್ಮದಲ್ಲಿ ತೋರಿತ್ತಲ್ಲ ಆಧಾರಭೂತವಾದ್ದು, ಅಲ್ಲಿಯೇ ಲೀನವಾಗುವುದು. ರಜ್ಜೋ ಸ್ವರೂಪಾಧಿಗಮೇನ ಸರ್ಪಧೀ ರಜ್ವಾಂ ವಿಲೀನಾತು ಯಥಾ ತಥೈವ ಬ್ರಹ್ಮಾವಗತ್ಯಾತು ಜಗತ್ ಪ್ರತೀತಿಸ್ತತ್ರೈವ ಲೀನಾತು ಸಹ ಭ್ರಮೇಣ. ಭ್ರಾಂತ್ಯೋದಿತದ್ವೈತಮತಿ ಪ್ರಶಾಂತ್ಯ ಸದೈಕಮೇವಾಸ್ತಿ ಸದಾ ದ್ವಿತೀಯಂ ತತೋ ವಿಜಾತೀಯ ಕೃತೋತ್ರ ಭೇದೋ ನ ವಿದ್ಯತೆ ಬ್ರಹ್ಮಣಿ ನಿರ್ವಿಕಲ್ಪೇ. ನಿನ್ನೆ ದಿವಸ ಹೇಳುವಾಗ ಬಂದಿತ್ತು, ಬ್ರಹ್ಮದಲ್ಲಿ ವಿಜಾತೀಯ ಭೇದವೂ ಇಲ್ಲ, ಸಜಾತೀಯ ಭೇದವೂ ಇಲ್ಲ ಅಂತ. ಅದಕ್ಕೆ ಹೇಗೆ ಅನ್ನುವುದನ್ನು ಇಲ್ಲಿ ವಿವರಿಸುತ್ತಾರೆ. ಭ್ರಾಂತ್ಯೋದಿತದ್ವೈತಮತಿ ಪ್ರಶಾಂತ್ಯ. ಈ ದ್ವೈತ ಎರಡನೇದು ಇದೆ ಅನ್ನುವಂತಹ ಭಾವನೆ ಭ್ರಾಂತಿ, ಅದು ಅದರ ಪ್ರಶಾಂತ್ಯ. ಈ ದ್ವೈತ ಭಾವನೆ ಹೊರಟು ಹೋದರೆ ಸದೈಕಮೇವಾಸ್ತಿ ಸದಾ ದ್ವಿತೀಯಂ, ಸದ್ವಸ್ತು ಒಂದೇ, ಅದ್ವಿತೀಯವಾಗಿ ಸರ್ವದಾ ಇರೋದು ಅನ್ನುವ ಜ್ಞಾನ ನಮಗೆ ಬರುತ್ತೆ. ಈ ದ್ವೈತ ಅನ್ನುವುದು ಎಂಥದ್ದು ಅಂದರೆ ಭ್ರಾಂತ್ಯೋದಿತ, ಭ್ರಾಂತಿಯಿಂದಾಗಿ ಉಂಟಾದ್ದು, ಆದ್ದರಿಂದ ಅದು ಹೊರಟು ಹೋಗುತ್ತೆ. ವಾಸ್ತವಿಕವಾದರೂ ಹೋಗ್ತಾ ಇರಲಿಲ್ಲ, ಅದು ಭ್ರಾಂತಿಯಿಂದ ಉಂಟಾದ್ದು. ಆದ್ದರಿಂದ ಆ ದ್ವೈತ ಭಾವನೆ ಪ್ರಶಾಂತವಾಗತ್ತೆ, ಹೊರಟೋಗತ್ತೆ. ಆಗ ಅದ್ವಿತೀಯವಾದಂತಹ ಸದ್ವಸ್ತು ಒಂದೇ ಇರುತ್ತದೆ. ಅಲ್ಲಿಗೇನಾಯಿತು ಅಂದರೆ ತಥೋ ವಿಜಾತೀಯ ಕೃತೋತ್ರ ಭೇದೋ ನ ವಿದ್ಯತೆ ಅತ್ರ ಬ್ರಹ್ಮಣಿ ನಿರ್ವಿಕಲ್ಪೇ, ನಿರ್ವಿಕಲ್ಪೇ ಬ್ರಹ್ಮಣಿ, ವಿಕಲ್ಪರಹಿತವಾದಂತಹ ಬ್ರಹ್ಮವಸ್ತುವಿನಲ್ಲಿ. ವಿಕಲ್ಪ ಅಂತಂದರೆ ವಿಕಾರಾದಿಗಳು ಎಲ್ಲವೂ, ಆ ನಿರ್ವಿಕಲ್ಪವಾದಂತಹ ಬ್ರಹ್ಮವಸ್ತುವಿನಲ್ಲಿ
ವಿಜಾತೀಯ ಕೃತಃ ಭೇದ ನ ವಿದ್ಯತೆ. ವಿಜಾತೀಯ ವಸ್ತುವಿನಿಂದಾಗಿ ಉಂಟಾಗಿ ತೋರುತ್ತಿರುವ ವಸ್ತು ಎನ್ನುವುದು ಭೇದ ಎನ್ನುವುದು ನ ವಿದ್ಯತೆ. ಯಾಕೆಂದ್ರದು ಭ್ರಾಂತಿಯಿಂದ ಕಲ್ಪಿತವಾದುದು, ವಾಸ್ತವಿಕವಲ್ಲ. ಭ್ರಾಂತ್ಯೋದಿತದ್ವೈತಮತಿ ಪ್ರಶಾಂತ್ಯ ಸದೈಕಮೇವಾಸ್ತಿ ಸದಾ ದ್ವಿತೀಯಂ ತತೋ ವಿಜಾತೀಯ ಕೃತೋತ್ರ ಭೇದೋ ನ ವಿದ್ಯತೆ ಬ್ರಹ್ಮಣಿ ನಿರ್ವಿಕಲ್ಪೇ. ಯದಾಸ್ತ್ಯುಪಾಧಿಸ್ತದಭಿನ್ನ ಆತ್ಮ ತದಾ ಸಜಾತೀಯ ಇವಾವಭಾತಿ ಸ್ವಪ್ನಾರ್ಥವತ್ತಸ್ಯ ಮೃಷಾತ್ಮಕತ್ವಾತ್ ತದಪ್ರತೀತೌ ಸ್ವಯಮೇಷ ಆತ್ಮ ಬ್ರಹ್ಮೈಕ್ಯತಾಮೇತಿ ಪೃಥಗ್ನ ಭಾತಿ ತತಃ ಸಜಾತೀಯ ಕೃತೋ ನ ಭೇದಃ. ಈಗ ಹೇಳಿದಂಥ ಶ್ಲೋಕದಲ್ಲಿ ವಿಜಾತೀಯ ಭೇದ ಇಲ್ಲ ಅನ್ನೋದನ್ನು ಹೇಳಿದ್ರು. ಯಾಕೆಂದ್ರೆ ಈ ಪ್ರಪಂಚವೆಲ್ಲವೂ ಕೂಡ ಅಲ್ಲಿ ಭ್ರಾಂತಿಯಿಂದಾಗಿ ತೋರ್ತಾ ಇರುವಂತಹದ್ದು ಅಂತ ಹೇಳಾಯಿತು. ಈಗ ಮುಂದೆ ಹೇಳುವಂತಹ ಶ್ಲೋಕದಲ್ಲಿ ಸಜಾತೀಯ ಕೃತ ಭೇದವೂ ಇಲ್ಲ. ಯಾಕೆ ಅಂದರೆ ಆ ಸಜಾತೀಯ ಕೃತಿಯ ಭೇದಕ್ಕೆ ಪ್ರಸಕ್ತಿ ಏನಿದೆಯೋ ಅದರ ವಿವರಣೆಯನ್ನು ಕೊಡ್ತಾರೆ. ಯದಾ ಉಪಾಧಿ ಅಸ್ತಿ, ಶರೀರ ಇಂದ್ರಿಯ ಮುಂತಾದ ಉಪಾಧಿಗಳು ಯಾವಾಗ ಇರ್ತವೋ ಆವಾಗ ತದಭಿನ್ನ ಆತ್ಮ, ಆ ಉಪಾಧಿಗಳಿಂದ ಕೂಡಿರುವ, ಅಭಿನ್ನ ಅಂದರೆ ಇಲ್ಲಿ ಉಪಾಧಿಗಳಿಂದ ಕೂಡಿರುವಂತಹ ಆತ್ಮನೋ ತದಾ ಸಜಾತೀಯ ಇವಾವಭಾತಿ, ಆಗ ಸಜಾತೀಯನಂತೆ ತೋರ್ತಾನೆ. ಅಂದರೆ ಬ್ರಹ್ಮ ಹೇಗೆ ಚೈತನ್ಯಮಯವಾದ್ದೋ ಅದೇ ರೀತಿ ಜೀವರುಗಳು ಕೂಡ ಚೈತನ್ಯದಿಂದ ಕೂಡಿರ್ತಾರಲ್ಲ ಅಂದರೆ ಯಾವಾಗ ಉಪಾಧಿಯಿಂದ ಕೂಡಿರ್ತಾರೋ ಆವಾಗ ಸಜಾತೀಯದಂತೆ. ಸಜಾತೀಯತ್ವ ಅಂದರೆ ಇಲ್ಲ, ಅದೇನೆ ಚೈತನ್ಯ ಅಂಶವನ್ನು ಇಟ್ಕೊಂಡು ಸಜಾತೀಯ ಅಂತ ಹೇಳೋರು. ದಂತೆ ತೋರಿಬರುತ್ತದೆ, ಸಜಾತೀಯದಂತೆ ತೋರಿಬರುತ್ತವೆ. ಆದರೆ ಅದೇನಾಗಿದೆ ಅಂದರೆ ಸ್ವಪ್ನಾರ್ಥವತ್ತಸ್ಯ, ಆ ತೋರುವಿಕೆ ಎನ್ನುವುದು ಸ್ವಪ್ನಾರ್ಥವತ್, ಸ್ವಪ್ನದಲ್ಲಿ ಕನಸಿನಲ್ಲಿ ಕಂಡಂತಹ ವಸ್ತುವಿನಂತೆ ಮೃಷಾತ್ಮಕತ್ವಾತ್, ಮಿಥ್ಯಾಭೂತವಾದುದು, ಸತ್ಯವಾದುದಲ್ಲ. ಹೇಗೆ ಕನಸಿನಲ್ಲಿ ಏನೇನೆಲ್ಲ ಕಾಣ್ತೀವಿ, ಆದರೆ ಎಚ್ಚರಗೊಂಡ ತಕ್ಷಣ ಅದು ಯಾವುದೂ ಇಲ್ಲ, ಮಿಥ್ಯಾ ಅನ್ನೋದು ಹೇಗೆ ನಮ್ಗೆ ಗೊತ್ತಾಗುತ್ತೋ ಹಾಗೇನೆ ಈ ಲೋಕದಲ್ಲಿ ಕಾಣ್ತಾ ಇರುವಂತಹ ಈ ಜೀವರುಗಳು ಕೂಡ ಅದು ಮೃಷ. ತದಪ್ರತೀತೌ, ಅದು ತೋರದೇ ಇದ್ದಾಗ ಅಂದರೆ ಯಾವುದು, ಉಪಾಧಿಗಳು. ಉಪಾಧಿಗಳು ಎಲ್ಲಿಯವರೆಗೆ ನಮಗೆ ತೋರ್ತಾ ಇರ್ತವೋ ಅಲ್ಲಿಯವರೆಗೆ ಬೇರೆ ಜೀವ ಅನೇಕ ಜೀವರು ಇದ್ದಂತೆ, ಸಜಾತೀಯರಾದಂಥ ಜೀವರು ಇದ್ದಂತೆ ತೋರುತ್ತೆ. ಆವಾಗ ಅಪ್ರತೀತವು ಸ್ವಯಮೇಷ ಆತ್ಮ, ಆಗ ಈ ಆತ್ಮ ಬ್ರಹ್ಮೈಕ್ಯತಾಮೇತಿ ಪೃಥಗ್ನ ಭಾತಿ, ಎಲ್ಲಿ ಹೋಯಿತು ಈ ಚೈತನ್ಯ ಅಂತಂದರೆ ಬ್ರಹ್ಮೈಕ್ಯತಾಮೇತಿ, ಬ್ರಹ್ಮವಸ್ತುವಿನಲ್ಲಿಯೇ ಐಕ್ಯತೆಯನ್ನು ಹೊಂದುತ್ತದೆ. ಪೃಥಗ್ನ ಭಾತಿ, ಪ್ರತ್ಯೇಕವಾಗಿ ಜೀವರುಗಳಾಗಿ ತೋರೋದಿಲ್ಲ. ಪೃಥಗ್ನ ಭಾತಿ, ಅಲ್ಲಿಗೆ ಈ ಪ್ರತಿಪಾದನೆಯಿಂದ ಏನು ಬಂತು ಅಂದರೆ ತತಃ ಸಜಾತೀಯ ಕೃತೋ ನ ಭೇದ. ಆದ್ದರಿಂದ ಸಜಾತೀಯವಾದಂತಹ ಭೇದವೆಂಬುದು ಕೂಡ ಇಲ್ಲ. ಅಲ್ಲಿಗೆ ಈ ಬ್ರಹ್ಮದಲ್ಲಿ ವಿಜಾತೀಯ ಭೇದವೂ ಇಲ್ಲ, ಸಜಾತೀಯ ಭೇದವೂ ಇಲ್ಲ ಅನ್ನೋ ಪ್ರತಿಪಾದನೆ. ವಿಜಾತೀಯ ಭೇದ ಅಂದರೆ ಜಡಪ್ರಪಂಚವನ್ನಿಟ್ಕೊಂಡು, ಸಜಾತೀಯ ಭೇದ ಅಂತ ಹೇಳಿರುವಂತಹದ್ದು ಜೀವರನ್ನು, ಚೈತನ್ಯಪೂರ್ಣರಾದ ಜೀವರನ್ನಿಟ್ಕೊಂಡು ಹೇಳಿರುವಂಥದ್ದು. ಮುಂದಿನ ಶ್ಲೋಕದಲ್ಲಿ ಬ್ರಹ್ಮ ಪರಿಚ್ಛಿನ್ನವಲ್ಲ ಅನ್ನೋದನ್ನು ಹೇಳ್ತಾರೆ. ಘಟಾಭಾವೇ ಘಟಾಕಾಶೋ ಮಹಾಕಾಶೋ ಯಥಾ ತಥಾ ಉಪಾಧ್ಯಭಾವೇ ತು ಆತ್ಮೈಷ ಸ್ವಯಂ ಬ್ರಹ್ಮೈವ ಕೇವಲಂ.
ಹೇಗೆ ಅಂತಂದರೆ ಆಕಾಶ ವ್ಯಾಪಕವಾದುದು ಈ ಲೋಕದಲ್ಲಿ, ಅದೇ ಆಕಾಶದ ಮಧ್ಯದಲ್ಲಿಯೇ ಮಡಿಕೆಯ ಒಳಗಡೆನೂ ಆಕಾಶ ಇರುತ್ತೆ, ಮಠದ ಒಳಗಡೆನೂ ಆಕಾಶ ಇರುತ್ತೆ, ಮಂದಿರದ ಒಳಗಡೆನೂ ಇರುತ್ತೆ, ಎಲ್ಲ ಕಡೆಯಲ್ಲಿಯೂ ಆಕಾಶ ಇರುತ್ತೆ. ಆವಾಗ ನಾವೇನು ಹೇಳ್ತೀವಿ ಅದನ್ನು ಅಂದರೆ, ಮಡಿಕೆಯೊಳಗಿದ್ದಾಗ ಘಟಾಕಾಶ ಅಂತ ಹೇಳ್ತೀವಿ. ಬೇರೆ ಯಾವ್ಯಾವ ಉಪಾಧಿಗಳು, ಇವೆಲ್ಲ ಉಪಾಧಿಗಳು, ಉಪಾಧಿಗಳಿಗೆ ಒಳಗೆ ಸೇರಿದಾಗ ಆಯಾ ಹೆಸರಿನಿಂದ ಅವುಗಳನ್ನು ವ್ಯವಹರಿಸ್ತೀವಿ. ಘಟಾಭಾವೇ, ಘಟವೇ ಹೋಯ್ತು ಅಂತಾದರೆ ಘಟಾಕಾಶೋ, ಆ ಘಟಾಕಾಶ ಏನು, ಏನಾಯಿತು ಅಂದರೆ ಮಹಾಕಾಶ ಯಥಾ ತಥ. ಏನು ಹೇಳಬೇಕು ಅದಕ್ಕೆ, ಘಟಾಕಾಶವು ಮಹಾಕಾಶವೇ ಆಯಿತು ಅನ್ಬೇಕು. ಘಟ ಇರುವಷ್ಟು ಹೊತ್ತು ಘಟಾಕಾಶವಾಗಿ ತೋರಿತು. ಉಪಾಧ್ಯಭಾವೇತು, ಹೀಗೆ ಘಟ ಮಠ ಮೊದಲಾದ ಉಪಾಧಿಗಳು ಇಲ್ಲದೇ ಇರುವಾಗ ಹೇಗೆ ಆಕಾಶ ಒಂದೇ ಆಯಿತೋ ಹಾಗೆ ಉಪಾಧ್ಯಭಾವೇತು ಆತ್ಮೈಷ ಸ್ವಯಂ ಬ್ರಹ್ಮೈವ ಕೇವಲಂ. ಈ ಏಷಃ ಆತ್ಮ, ಈ ಆತ್ಮನು ಅಂದರೆ ನಮ್ಮ ಜೀವಾತ್ಮರನ್ನು ಇಟ್ಕೊಂಡು, ಆತ್ಮನು ಜೀವಾತ್ಮರನ್ನೇ ಇಟ್ಕೊಂಡು, ಸ್ವಯಂ ಬ್ರಹ್ಮೈವ ಕೇವಲಂ, ಸ್ವತಃ ಬ್ರಹ್ಮವೇ ಆಗಿಬಿಡುತ್ತದೆ. ಆ ಮಡಿಕೆ ಮುಂತಾದ ಉಪಾಧಿ ಹೋದಾಗ ಘಟಾಕಾಶ ಹೇಗೆ ಮಹಾಕಾಶವಾಗುತ್ತೋ, ಅಂದರೆ ವಸ್ತುತಃ ಮಹಾಕಾಶನೇ ಇರೋದು, ಆದರೂ ಉಪಾಧಿಗಳಿಂದಾಗಿ ಘಟಾಕಾಶ ಅಂತ ಅನಿಸ್ಕೊಂಡಿತ್ತು. ಆದರೆ ಉಪಾಧಿ ಹೋದಾಗ ಮೂಲ ಮಹಾಕಾಶವೇ ಹೇಗೆ ಆಗತ್ತೋ ಹಾಗೆ ದೇಹಾದಿ ಉಪಾಧಿಗಳು ಹೋದಾಗ ಈ ಆತ್ಮನು ಸ್ವಯಂ ಬ್ರಹ್ಮೈವ ಕೇವಲಂ, ಶುದ್ಧ ಬ್ರಹ್ಮವೇ ಆಗುತ್ತದೆ. ಘಟಾಭಾವೇ ಘಟಾಕಾಶೋ ಮಹಾಕಾಶೋ ಯಥಾ ತಥ, ಉಪಾಧ್ಯಭಾವೇ ತು ಆತ್ಮೈಷ ಸ್ವಯಂ ಬ್ರಹ್ಮೈವ ಕೇವಲಂ. ಪೂರ್ಣ ಏವ ಸದಾಕಾಶೋ ಘಟೇ ಸತ್ಯಪ್ಯಸತ್ಯಪಿ ನಿತ್ಯಪೂರ್ಣಸ್ಯ ನಭಸೋ ವಿಚ್ಛೇದ ಕೇನ ಸಿದ್ಧ್ಯತಿ. ಅದೇ ದೃಷ್ಟಾಂತದಲ್ಲಿಯೇ ಇನ್ನೂ ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾರೆ. ಸದಾ ಆಕಾಶ ಪೂರ್ಣ ಏವ, ಈ ಆಕಾಶ ಎನ್ನುವಂತಹದ್ದು ವ್ಯಾವಹಾರಿಕ ಜಗತ್ತಿನಲ್ಲಿ ಪೂರ್ಣವೇ ಆದುದಾಗಿದೆ. ಯಾವಾಗ ಅಂದರೆ ಸದಾ ಅಂದರೆ ವಿವರಣೆ ಕೊಡ್ತಾರೆ, ಘಟೇ ಸತಿ ಅಪಿ ಅಸತ್ಯಪಿ. ಘಟ ಇದ್ದಾಗಲೂ, ಘಟ ಅಂದರೆ ಮಡಿಕೆ, ಘಟ ಇದ್ದಾಗಲೂ ಆಕಾಶ ಪೂರ್ಣವೇ. ಅಲ್ಲಿ ಘಟ ಇದೆ ಅಂತ ಮಾತ್ರಕ್ಕೆ ಆಕಾಶ ಭಾಗವಾಗಿಲ್ಲ. ಅಸತ್ಯಪಿ, ಘಟ ಇಲ್ಲದೇ ಇದ್ರೂ ಕೂಡ ಅದು ಪೂರ್ಣವೇ. ಯಾಕೆ ಅಂದರೆ ನಿತ್ಯ ಪೂರ್ಣಸ್ಯ ನಭಸಃ, ಸದಾ ಪೂರ್ಣವೇ ಆಗಿರುವಂತಹ ಆಕಾಶಕ್ಕೆ ವಿಚ್ಛೇದ ಕೇನ ಸಿದ್ಧ್ಯತಿ, ಅದರ ಭಾಗ ಮಾಡುವಿಕೆ ಎನ್ನುವುದು ಯಾವುದರಿಂದ ಸಾಧ್ಯ, ಅಥವಾ ಯಾವ ಕಾರಣದಿಂದ ಆಗೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅಲ್ಲಿಗೆ ಸ್ವರೂಪತಃ ಅದು ಪೂರ್ಣವಾದ್ದು, ಘಟ ಇರಲಿ ಬಿಡಲಿ ಅದು ಒಂದೇ, ಯಾವಾಗಲೂ ಪೂರ್ಣವೇ ಆಗಿರುತ್ತದೆ ಅಂತ ಇದನ್ನು ದೃಷ್ಟಾಂತ ಇದನ್ನು ಹೇಳಿ ಅದೇ ರೀತಿ ಅದನ್ನು ಮುಂದೆ ದಾರ್ಷ್ಟಾಂತಿಕದಲ್ಲಿಯೂ ಹೇಳ್ತಾರೆ, ಇನ್ನೂ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಚ್ಛಿನ್ನಶ್ಚಿನ್ನವದ್ ಭಾತಿ ಪಾಮರಾಣಾಂ ಘಟಾದಿನ. ಇದೇ ಆಕಾಶ ಪಾಮರಾಣಾಂ ಮುಗ್ಧ ಜನರಿಗೆ, ಅಂದರೆ ವಿವೇಕ ಶೂನ್ಯರು ಅಂತ ಅರ್ಥ ಇಲ್ಲಿ, ವಿವೇಕ ಶೂನ್ಯರಾದಂತಹ ಜನರಿಗೆ ಘಟಾದಿನ ಅಚ್ಛಿನ್ನ ಛಿನ್ನವದ್ ಭಾತಿ. ಅಚ್ಛಿನ್ನ ಆಕಾಶ, ಯಾವ ವಿಭಾಗವಿಲ್ಲದೆ ಇರುವಂತಹ ಆಕಾಶವು ಘಟಾದಿನ ಛಿನ್ನವದ್ ಭಾತಿ, ಘಟ ಮುಂತಾದಂತಹ ಉಪಾಧಿಗಳಿಂದಾಗಿ ಬೇರ್ಪಟ್ಟಂತೆ ತೋರುತ್ತವೆ. ಇನ್ನೂ ಕೆಲವು ದೃಷ್ಟಾಂತ ಹೇಳ್ತಾರೆ. ಗ್ರಾಮ ಕ್ಷೇತ್ರಾದ್ಯವಧಿಭಿ ಭಿನ್ನೇವ ವಸುಧಾ ಯಥಾ. ವಸುಧಾ ಆಕಾಶದ್ದೊಂದೇ ಅಲ್ಲ, ಭೂಮಿ, ಭೂಮಿಯ ದೃಷ್ಟಾಂತವನ್ನು ಕೊಡ್ತಾರೆ. ವಸುಧಾ ವ್ಯಾಪಕವಾದಂತಹ ಈ ಭೂಮಿಯು ಗ್ರಾಮ ಕ್ಷೇತ್ರಾದ್ಯವಧಿಭಿ, ಊರು ಗ್ರಾಮ ಅಂದ್ರೆ ಊರು, ಕ್ಷೇತ್ರ ಹೊಲ,
ಮುಂತಾದ ಅವಧಿ ಪರಿಚ್ಛೇದಕವಾದಂತಹ ಒಂದು ಗುರುತು ಸೀಮೆ. ಅವಧಿ ಬಿಹಿ, ಈಗ ನಾವು ಹೇಳೋದಿದ್ರೆ ಸೈಟು ಹೇಳಬೇಕಾದ್ರೆ ಇಷ್ಟು ಇಷ್ಟು ಅಂತ ಮೆಜರ್ಮೆಂಟ್ ಎಲ್ಲ ಇಟ್ಕೊಂಡು ಏನೆಲ್ಲ ಗುರುತು ಹೇಳ್ತೀವಲ್ಲ ಅದು ಹೇಳ್ಬೋದು. ಅವಧಿ ಬಿಹಿ ಭಿನ್ನೇವ ವಸುಧಾ ಯಥ, ಅಖಂಡವಾದಂತಹ ವಸುಧೇ ಭೂಮಿ ಭಿನ್ನವಾಗಿರುವಂತೆ ಹೇಗೆ ತೋರುತ್ತೋ ಹಾಗೆ, ತಥೈವ ಪರಮಂ ಬ್ರಹ್ಮ ಮಹತಾಂಚ ಮಹತ್ತಮಂ ಪರಿಚ್ಛಿನ್ನಮಿವಾ ಭಾತಿ ಭ್ರಾಂತ್ಯ ಕಲ್ಪಿತ ವಸ್ತುನಾ. ತಥೈವ ಅದೇ ರೀತಿಯಲ್ಲಿ ಮಹತಾಂ ಮಹತ್ತಮಂ ಬ್ರಹ್ಮ, ಮಹದ್ವಸ್ತುಗಳಿಗೂ ಮಹದ್ವಸ್ತುವಾದಂತಹ ಬ್ರಹ್ಮ. ಅಂದರೆ ಉದಾಹರಣೆಗಾಗಿ ಮಹದ್ವಸ್ತು ಅಂದರೆ ಆಕಾಶವನ್ನೇ ಇಟ್ಕೊಂಡ್ರೆ ಅದಕ್ಕೂ ಮಹತ್ತಾದ್ದು, ಯಾಕೆ ಅಂದರೆ ಆಕಾಶವೂ ಕೂಡ ಇಂತಹ ಆತ್ಮನಿಂದ ಹುಟ್ಟಿತು, ಆತ್ಮನ ಆಕಾಶ ಸಂಭೂತ ಅಂತ ಹೇಳೋದ್ರಿಂದ ಕಾರಣ ಎನ್ನುವುದು ಕಾರ್ಯಕ್ಕಿಂತಲೂ ಮಹತ್ತಾಗಿರುತ್ತದೆ, ವ್ಯಾಪಕವಾಗಿರುತ್ತದೆ. ಅಂತಹ ಬ್ರಹ್ಮವಸ್ತು ಕಲ್ಪಿತ ವಸ್ತುನ, ಭ್ರಾಂತ್ಯ ಕಲ್ಪಿತ ವಸ್ತುನ, ಭ್ರಾಂತಿಯಿಂದಾಗಿ ಕಲ್ಪಿತವಾದ ವಸ್ತುವಿನಿಂದ ಪರಿಚ್ಛಿನ್ನಮಿವ ಆಭಾತಿ, ಪರಿಚ್ಛಿನ್ನವಾಗಿರುವಂತೆ ಕಂಡುಬರುತ್ತದೆ. ವಸ್ತುತಃ ಪರಿಚ್ಛೇದ ಇಲ್ಲ. ಅಚ್ಛಿನ್ನಶ್ಚಿನ್ನವದ್ ಭಾತಿ ಪಾಮರಾಣಾಂ ಘಟಾದಿನ ಗ್ರಾಮಕ್ಷೇತ್ರಾದ್ಯವಧಿಭಿಹಿ ಭಿನ್ನೇವ ವಸುಧಾ ಯಥಾ ತಥೈವ ಪರಮಂ ಬ್ರಹ್ಮ ಮಹತಾಂಚ ಮಹತ್ತಮಂ ಪರಿಚ್ಛಿನ್ನಮಿವಾ ಭಾತಿ ಭ್ರಾಂತ್ಯ ಕಲ್ಪಿತ ವಸ್ತುನಾ. ತಸ್ಮಾತ್ ಬ್ರಹ್ಮಾತ್ಮನೋರ್ಭೇದ ಕಲ್ಪಿತೋ ನತು ವಾಸ್ತವ ಅತಏವ ಮುಹುಶ್ರುತ್ಯಾಪಿ ಏಕತ್ವಂ ಪ್ರತಿಪಾದ್ಯತೆ. ಆದ್ದರಿಂದಲೇನೆ ಬ್ರಹ್ಮಾತ್ಮನೋ ಭೇದ ಕಲ್ಪಿತ. ಬ್ರಹ್ಮ ಮತ್ತು ಆತ್ಮ ಅಂದರೆ ಜೀವಾತ್ಮ, ಇಲ್ಲಿ ಇವರಲ್ಲಿ ಭೇದವು ಕಲ್ಪಿತವಾದುದು. ನತು ವಾಸ್ತವ, ವಸ್ತುತಃ ಇಲ್ಲ, ಸಾಧ್ಯವೂ ಇಲ್ಲ ಅಂತ ಅರ್ಥ. ನತು ವಾಸ್ತವ ಅತಏವ ಮುಹುಶ್ರುತ್ಯ, ಆದುದರಿಂದಲೇ ಶ್ರುತಿ ಶ್ರುತ್ಯ ಮುಹುಹು ಪದೇ ಪದೇ ಏಕತ್ವಂ ಪ್ರತಿಪಾದ್ಯತೆ, ಮತ್ತೆ ಮತ್ತೆ ಅದು ಏಕ ಅನ್ನೋದನ್ನು ಪ್ರತಿಪಾದಿಸುತ್ತದೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ತತ್ವಮಸಿ ಶ್ವೇತಕೇತೋ ಅಂತ ನವಕೃತ್ವೋಭ್ಯಾಸ ಅಂತ ಹೇಳ್ತೀವಿ, 9 ಬಾರಿ ಅಲ್ಲಿ ಅದೇ ವಿಚಾರವನ್ನು ಹೇಳ್ತಾರೆ ದೃಢೀಕರಣಾರ್ಥಂ. ಅತಏವ ಮುಹುಶ್ರುತ್ಯಾಪ್ಯೇಕತ್ವಂ ಪ್ರತಿಪಾದ್ಯತೆ, ಆ ವಸ್ತು ಆ ಪರಬ್ರಹ್ಮ ವಸ್ತು ನೀನೇ ಆಗಿದೆಯಾ ಅನ್ನೋದನ್ನು ಪದೇ ಪದೇ ಹೇಳುತ್ತೆ ಶ್ರುತಿ. ತಸ್ಮಾತ್ ಬ್ರಹ್ಮಾತ್ಮನೋರ್ಭೇದ ಕಲ್ಪಿತೋ ನತು ವಾಸ್ತವ ಅತಏವ ಮುಹುಶ್ರುತ್ಯಾಪಿ ಏಕತ್ವಂ ಪ್ರತಿಪಾದ್ಯತೆ. ಬ್ರಹ್ಮಾತ್ಮನೋಸ್ತತ್ವಮಸೀತ್ ಇತಿ ಅದ್ವಯತ್ವೋಪಪತ್ತಯೇ ಪ್ರತ್ಯಕ್ಷಾದಿ ವಿರೋಧೇನ ವಾಚ್ಯಯೋರ್ನೋಪಯುಜ್ಯತೆ ತತ್ವಂ ಪದಾರ್ಥಯೋರೈಕ್ಯಂ ಲಕ್ಷ್ಯಯೋರೇವ ಸಿದ್ಧ್ಯತಿ. ಈ ಅಂಶವನ್ನೇ ಇಟ್ಕೊಂಡು ಮುಂದೆ ವಿವರಣೆಯನ್ನು ಹೇಳ್ತಾ ಹೋಗ್ತಾರೆ. ಈ ಬ್ರಹ್ಮ ಮತ್ತು ಆತ್ಮ ಅಂದರೆ ಜೀವಾತ್ಮ, ಬ್ರಹ್ಮಾತ್ಮನೋಹೋ ಅದ್ವಯತ್ವೋಪಪತ್ತಯೇ, ಉಪಪತ್ತಿ ಅಂದರೆ ಅದನ್ನು ತಿಳುವಳಿಕೆಯನ್ನುಂಟು ಮಾಡುವ ಯುಕ್ತಿ, ಅದ್ವಯತ್ವವನ್ನು ಹೇಳೋದಕ್ಕಾಗಿ ತತ್ವಮಸೀತಿ ತತ್ ತ್ವಂ ಅಸಿ ಅದು ನೀನೇ ಆಗಿದೀಯಾ ಎಂಬುದಾಗಿ ಅದೇ ಅಭ್ಯಾಸ ಪುನಃ ಪುನಃ ಶ್ರುತಿಯಲ್ಲಿ ಉಕ್ತವಾಗಿದೆ. ಹಾಗಿದ್ರದ್ದು ಹೇಗೆ ಸಾಧ್ಯ? ಯಾಕೆಂದರೆ ಪ್ರತ್ಯಕ್ಷವಾಗಿ ತತ್ ಅನ್ನೋದ್ರಿಂದ ಬ್ರಹ್ಮವಸ್ತು ಅದು ಒಂದು ದೃಷ್ಟಿಯಲ್ಲಿ ಪರೋಕ್ಷ, ಇನ್ನೊಂದು ತ್ವಂ ಅನ್ನೋದ್ರಿಂದ ಜೀವ ಇದು ಅಪರೋಕ್ಷ, ಇತ್ಯಾದಿಗಳು ಮುಂದೆ ಬರ್ತವೆ, ನಾನೇ ಹೇಳದ್ದಲ್ಲ ಇದು, ಇಲ್ಲಿ ಮುಂದಿವೆ ವಿಚಾರಗಳು. ಹೀಗೆ ಪ್ರತ್ಯಕ್ಷಾದಿ ವಿರೋಧೇನ, ಪ್ರತ್ಯಕ್ಷಾದಿ ವಿಷಯಗಳೊಂದಿಗೆ ವಿರೋಧವಿರೋದ್ರಿಂದ, ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಅಂಶವಾದ್ರಿಂದ ವಾಚ್ಯಯೋಹೋ ನೋಪಯುಜ್ಯತೆ,
ವಾಚ್ಯ ಅಂದರೆ ಶಬ್ದದಿಂದ ತಿಳಿದು ಬರುವಂತಹ ಮುಖ್ಯವಾದ ಅರ್ಥ, ಅದಕ್ಕೆ ವಾಚ್ಯ ಅಂತ ಹೆಸರು, ಅಥವಾ ಶಕ್ಯಾರ್ಥ ಅಂತಲೂ ಹೇಳ್ತೀವಿ. ಕಿಂಚಿಜ್ಞತ್ವಾದಿ ವಿಶಿಷ್ಟನಾದವನು ಅಂದರೆ ಅಲ್ಪ ತಿಳುವಳಿಕೆಯುಳ್ಳವನು ಜೀವ, ಸರ್ವಜ್ಞತ್ವವನ್ನು ಹೊಂದಿರುವಂಥದ್ದು ಬ್ರಹ್ಮವಸ್ತು. ಇಂತಹ ಭಿನ್ನ ಸ್ವಭಾವದ ಚೈತನ್ಯಗಳಿಗೆ ಏಕತ್ವ ಅನ್ನುವುದು ಹೇಗೆ ಸಾಧ್ಯ? ಹೀಗೆ ಇಲ್ಲಿ ಒಂದು, ಇನ್ನು ಶರೀರಾದಿ ಉಪಾಧಿಗಳಿಂದ ಪರಿಚ್ಛಿನ್ನವಾಗಿ ಕಾಣ್ತಾ ಇದೆ ಜೀವ, ಅದು ವ್ಯಾಪಕ ಅಂತ ಶಾಸ್ತ್ರ ಹೇಳ್ತಾ ಇದೆ ಬ್ರಹ್ಮವಸ್ತು. ಹೀಗೆ ಅನೇಕ ರೀತಿಯಲ್ಲಿ ಭಿನ್ನತೆ ಕಂಡು ಬರ್ತಾ ಇದೆ. ಆದ್ದರಿಂದ ಪ್ರತ್ಯಕ್ಷಾದಿ ವಿರೋಧ, ಜೀವಾತ್ಮ ಪರಮಾತ್ಮರು ಅಭಿನ್ನರು ಅಂತ ಹೇಳಬೇಕಾದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳ ವಿರೋಧ ಇರೋದ್ರಿಂದ ವಾಚ್ಯಯೋಹೋ ನೋಪಯುಜ್ಯತೆ. ತತ್ಪದದಿಂದ ಬ್ರಹ್ಮವಸ್ತುವನ್ನು, ತ್ವಂಪದದಿಂದ ಜೀವನನ್ನು ಹೇಳಿದರೆ ಅದರ ಮುಖ್ಯಾರ್ಥವಾದ ಇವು ಹೊಂದುವುದಿಲ್ಲ, ನೋಪಯುಜ್ಯತೆ. ತತ್ವಂ ಪದಾರ್ಥಯೋರೈಕ್ಯಂ, ಹಾಗಿದ್ರೆ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಈ ಎರಡು ಪದಗಳ ಐಕ್ಯವು ಲಕ್ಷ್ಯಯೋರೇವ ಸಿದ್ಧತಿ. ಹೇಗೆ ಸಾಧ್ಯ? ಶ್ರುತಿ ಹೇಳಿರೋದ್ರಿಂದ ಪರಮ ಪ್ರಮಾಣ ಇದು ಹೇಗೆ ಸಾಧ್ಯ ಅಂತ ಬಂದರೆ ಲಕ್ಷ್ಯಯೋರೇವ ಸಿದ್ಧತಿ, ಲಕ್ಷ್ಯಾರ್ಥದಿಂದ ತಿಳಿದು ಬರುತ್ತವೆ. ಲಕ್ಷಣ ಅಂತಿದೆ, ಅದು ಮುಂದೆ ಬರುತ್ತೆ ವಿಚಾರ, ಹಾಗಾಗಿ ಇಲ್ಲೇ ಅತಿ ಹೆಚ್ಚಿನ ವಿಸ್ತಾರ ಬೇಡ. ಶಬ್ದದಿಂದ ಮುಖ್ಯಾರ್ಥಕ್ಕೆ ಬಾಧೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಅಂಶವನ್ನು ಸ್ವೀಕರಿಸಿ ಅರ್ಥವನ್ನು ಸಮನ್ವಯಗೊಳಿಸ್ತಾರೆ. ಉದಾಹರಣೆಗಾಗಿ ಗಂಗಾಯಾಮ್ ಘೋಷ ಅಂತ ಒಂದು ವಾಕ್ಯ ಇದೆ. ಗಂಗೆಯಲ್ಲಿ ಘೋಷ ಅಂದರೆ ಹಳ್ಳಿ, ಘೋಷ ಅಭೀರಪಲ್ಲಿ ಸ್ಯಾತ್ ಅಂತ ಘೋಷ, ಹಳ್ಳಿ ಇದೆ ಅಂತ ಶಬ್ದಕ್ಕೆ ಅರ್ಥ ಬರುತ್ತೆ. ಗಂಗಾಯಾಮ್ ಅಂದರೆ ಗಂಗಾ ಪ್ರವಾಹದಲ್ಲಿ, ಘೋಷ ಹಳ್ಳಿ ಇದೆ ಅಂತ ಅರ್ಥ ಇದೆ. ಇದು ಪ್ರತ್ಯಕ್ಷವಾಗಿ ಬಾಧಿತ, ಪ್ರವಾಹದಲ್ಲಿ ಹಳ್ಳಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಏನರ್ಥ ಮಾಡ್ತೀವಿ ಅಲ್ಲಿ ಅಂದರೆ ಗಂಗಾಯಾಮ್ ಗಂಗೆಯಲ್ಲಿ ಅನ್ನೋ ಶಬ್ದಕ್ಕೆ ಗಂಗಾ ತೀರೇ ಲಕ್ಷಣ ಅಂತ ಹೇಳ್ತಾರೆ. ಗಂಗಾ ತೀರ ಎಂಬ ಅರ್ಥವನ್ನು ನಾವು ಸ್ವೀಕರಿಸ್ತೀವಿ. ಇದು ಯಾವುದರಿಂದ ಬಂತು ಅಂದರೆ ಲಕ್ಷಣ, ಈ ಅರ್ಥವೇ ಲಕ್ಷಣ. ಮುಖ್ಯ ಅರ್ಥ ಸಂಬಂಧಿಯಾದುದು ಲಕ್ಷಣ, ಮುಖ್ಯ ಅರ್ಥವಾದೇ ತದ್ಯೋಗೇ ಲಕ್ಷಣ ಅಂತ ತರ್ಕಾದಿ ಶಾಸ್ತ್ರಗಳಲ್ಲಿ ಅದಕ್ಕೆ ನಿರೂಪಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಾಧ ಬಂದಾಗ ಲಕ್ಷ್ಯಾರ್ಥವನ್ನು ಸ್ವೀಕರಿಸ್ತೀವಿ. ಇಲ್ಲಿಯೂ ಕೂಡ ಕಿಂಚಿಜ್ಞತ್ವಾದಿ ವಿಶಿಷ್ಟನಾದ ಜೀವನಿಗೂ, ಸರ್ವಜ್ಞತ್ವಾದಿ ವಿಶಿಷ್ಟವಾದ ಪರಮಾತ್ಮ ವಿಶಿಷ್ಟನಾದ ಪರಮಾತ್ಮನಿಗೂ ಅಭೇದ ಸಾಧ್ಯವಿಲ್ಲ ಅಂತ ಬಂದದ್ದರಿಂದ ತಯೋಹೋ ಐಕ್ಯಂ ಹೇಗೆ ಅಂದರೆ ಲಕ್ಷ್ಯಯೋರೇವ. ಲಕ್ಷ್ಯಾರ್ಥಗಳನ್ನು, ಲಕ್ಷ್ಯಾರ್ಥ ಅಂದರೆ ಇಲ್ಲೇ ಜೀವನದಲ್ಲಿರುವಂತಹ ಚೈತನ್ಯ ಹಾಗೂ ಪರಮಾತ್ಮನಲ್ಲಿರುವಂತಹ ಚೈತನ್ಯಾಂಶ, ಅದನ್ನು ಇಟ್ಕೊಂಡು ಅವುಗಳಲ್ಲಿ ಅಭೇದ ಇದ್ದೇ ಇದೆ, ಅದು ಸಾಧ್ಯ, ಇದಕ್ಕೆ ಪ್ರತ್ಯಕ್ಷಾದಿ ವಿರೋಧ ಇಲ್ಲ ಅಂತ ಹೇಳೋದು. ಬ್ರಹ್ಮಾತ್ಮನೋಸ್ತತ್ವಮಸೀತ್ಯದ್ವಯತ್ವೋಪಪತ್ತಯೇ ಪ್ರತ್ಯಕ್ಷಾದಿ ವಿರೋಧೇನ ವಾಚ್ಯಯೋರ್ನೋಪಯುಜ್ಯತೆ. ತತ್ವಂ ಪದಾರ್ಥಯೋರೈಕ್ಯಂ ಲಕ್ಷ್ಯಯೋರೇವ ಸಿದ್ಧ್ಯತಿ. ಮುಂದೆ ಈಗ ಶಿಷ್ಯನಿಗೆ ಪ್ರಶ್ನೆ ಉಂಟಾಯಿತು, ಕೇಳ್ತಾನೆ. ಸ್ಯಾತ್ ತತ್ವಂ ಪದಯೋ ಸ್ವಾಮಿನ್ ಅರ್ಥ ಕತಿವಿಧೋ ಮತಃ ಪದಯೋಹೋ ಕೋನು ವಾಚ್ಯಾರ್ಥೋ ಲಕ್ಷ್ಯಾರ್ಥ ಉಭಯೋಶ್ಚಕಃ. ಏನು ಇಲ್ಲಿ ಅಂದರೆ ತತ್ವಂ ಪದ ಸ್ವಾಮಿನ್ ಅಂತ ಸಂಬೋಧನೆ. ಗುರುಗಳೇ, ತತ್ವಂ ಪದಯೋಹೋ, ಈ ತತ್ ಪದ ಮತ್ತು ತ್ವಂ ಪದಗಳಿಗೆ ಕತಿವಿಧೋ ಅರ್ಥ ಸ್ಯಾತ್ ಮತಃ ಸ್ಯಾತ್, ಎಷ್ಟು ಬಗೆಯಲ್ಲಿ ಅರ್ಥ ಅನ್ನೋದಿರುತ್ತೆ ಅನ್ನೋದು ಸಾಮಾನ್ಯವಾದ ಪ್ರಶ್ನೆ ಮೊದಲು. ಅಂದರೆ ಒಂದಕ್ಕಿಂತ ಹೆಚ್ಚಿದೆ ಅನ್ನೋ ಅರ್ಥದಲ್ಲಿ ಪ್ರಶ್ನೆ ಬಂದಿದೆ ಅಂತ ಇಟ್ಕೋಬೇಕಿಲ್ಲಿ. ಕತಿವಿಧೋ ಮತಃ, ಯಾಕೆ ಪದಯೋಹೋ, ಪದಗಳು
ತತ್ ಅನ್ನುವುದು ಪದ ಮತ್ತು ತ್ವಂ ಅನ್ನುವುದು ಪದ. ಈ ಪದಯೋಹೋ ಪದಗಳಿಗೆ ಇಲ್ಲಿ ಮೊದಲೇ ಬಂತು ವಾಚ್ಯಾರ್ಥಕ್ಕೆ ತೊಂದರೆ ಬಂದಾಗ ಅನ್ನೋದು ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಅದಕ್ಕಾಗಿ ಅಲ್ಲಿ ಎರಡೂ ಶಬ್ದ ಬಂದಿದೆ ಹಿಂದಿನ ಶ್ಲೋಕದಲ್ಲಿ, ವಾಚ್ಯ ಅನ್ನೋ ಶಬ್ದವೂ ಬಂದಿದೆ, ಲಕ್ಷ್ಯ ಅನ್ನೋ ಶಬ್ದವೂ ಬಂದಿದೆ. ಇದೆರಡೂ ಆ ಶಿಷ್ಯನ ಕಿವಿ ಮೇಲೆ ಬಿದ್ದಿರೋದ್ರಿಂದ ಅವನು ಕೇಳ್ತಾನೆ, ಕೋನು ವಾಚ್ಯಾರ್ಥ ಅಂದರೆ ಸ್ಥೂಲವಾದ ಶಬ್ದ ಕಿವಿ ಮೇಲೆ ಬಿದ್ದಿದೆ, ಅದರ ವಿವರಣೆ ಬೇಕು ಅವನಿಗೆ. ವಾಚ್ಯಾರ್ಥ ಕಹ, ಲಕ್ಷ್ಯಾರ್ಥ ಕಹ, ಉಭಯೋಶ್ಚ ತತ್ಪದಕ್ಕೂ ತ್ವಂ ಪದಕ್ಕೂ ಈ ಎರಡೂ ಪದಗಳಿಗೂ ಲಕ್ಷ್ಯಾರ್ಥ ಯಾವುದು ಮತ್ತು ವಾಚ್ಯಾರ್ಥ ಯಾವುದು, ಏನು ಕೋ ಕಹ ಯಾವುದು ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನೆ. ಸ್ಯಾತ್ ತತ್ವಂ ಪದಯೋ ಸ್ವಾಮಿನ್, ನೀವು ಹೇಳದಂತೆ ತತ್ವಂ ಪದಗಳಿಗೆ ಒಂದೊಮ್ಮೆ ಲಕ್ಷ್ಯಾರ್ಥ ಇರಬಹುದು. ಆ ಅರ್ಥ ಎನ್ನುವುದು ಕತಿ ವಿಧೋ ಮತಃ ಅಂತ ಮೊದಲು ಪ್ರಶ್ನೆ. ಇದು ಎರಡು ಹಿಂದೆ ಬಂದಿರೋದ್ರಿಂದ ಬಿಡಿಸಿ ಕೇಳ್ತಾನೆ ಮುಂದೆ. ಪದಯೋ ಕೋನು ವಾಚ್ಯಾರ್ಥೋ ಲಕ್ಷ್ಯಾರ್ಥ ಉಭಯೋಶ್ಚಕಃ. ಯಾಕೆ ಹೇಳಿದೆ ಅಂದರೆ ಶಿಷ್ಯನೇ ಮೊದಲೇ ಅದನ್ನು ಹೇಳ್ಕೊಬಿಟ್ಟ ಅಂತಾದರೆ ಗುರುಗಳು ಹೇಳೋದೇನು ಉಳಿಯುತ್ತೆ? ಹಾಗಿಲ್ಲ, ಸ್ಥೂಲವಾಗಿ ಆ ಶಬ್ದಗಳು ಶಿಷ್ಯನ ಕಿವಿ ಮೇಲೆ ಬಿದ್ದದ್ರಿಂದ ಅವನು ಬಿಡಿಸಿ ಕೇಳ್ತಾನೆ. ವಾಚ್ಯೈಕತ್ವ ವಿವಕ್ಷಾಯಾಂ ವಿರೋಧ ಕಃ ಪ್ರತೀಯತೆ, ಲಕ್ಷ್ಯಾರ್ಥಯೋರಭಿನ್ನತ್ವೇ ಸ ಕಥಂ ವಿನಿವರ್ತತೆ. ಹಿಂದದ್ ಬಂತು, ಪ್ರತ್ಯಕ್ಷಾದಿ ವಿರೋಧೇನ ಅಂತ ಬಂದಿತ್ತು. ಮುಖ್ಯ ವಾಚ್ಯಾರ್ಥವನ್ನು ತೆಗೆದುಕೊಂಡ್ರೆ ಪ್ರತ್ಯಕ್ಷಾದಿ ವಿರೋಧ ಬರತ್ತೆ ಅಂತ ಗುರುಗಳು ಹೇಳಿದ್ರು. ಹಿಂದೆ ಹೇಳುವಾಗ ಅದನ್ನೇ ಕೇಳ್ತಾನೆ ಅಂದರೆ ವಿವರವಾಗಿ ಹೇಳಿ ಅಂತ. ವಾಚ್ಯೈಕತ್ವ ವಿವಕ್ಷಾಯಾಮ್, ವಾಚ್ಯಾರ್ಥವನ್ನೇ ತೆಗೆದುಕೊಂಡು ತತ್ವಮಸಿ ಎನ್ನುವಲ್ಲಿ ವಾಚ್ಯಾರ್ಥವನ್ನೇ ತೆಗೆದುಕೊಂಡು ಏಕತ್ವವನ್ನು ಹೇಳಿದ್ರೆ ಕಹ ವಿರೋಧ ಅಪ್ರತೀಯತೆ, ವಿರೋಧ ಅಂತಷ್ಟೇ ಅಂದರು, ಯಾವ ರೀತಿಯ ವಿರೋಧ ತೋರುತ್ತೆ ಅಂತ ಪ್ರಶ್ನೆ. ಇನ್ನು ಅದಕ್ಕಾಗಿ ಲಕ್ಷ್ಯಾರ್ಥವನ್ನು ತಗೋಬೇಕು, ಲಕ್ಷ್ಯಯೋರೇವ ಸಿದ್ಧತಿ ಅಂತ ಬಂದಿತ್ತು. ಲಕ್ಷ್ಯಾರ್ಥವನ್ನು ತಗೋಬೇಕು ಅಂದರೆ ಲಕ್ಷ್ಯಾರ್ಥವನ್ನು ಸ್ವೀಕರಿಸಿದಾಗ ಅವುಗಳಲ್ಲಿ ಅಭಿನ್ನತ್ವೇ ಅಭಿನ್ನತ್ವ ಬರುತ್ತೆ ಅಂತ ನೀವು ಹೇಳಿದ್ರಲ್ಲ. ಸ ಕಥಂ ವಿನಿವರ್ತತೆ, ಯಾವುದು ಕಹ ಅಂದ್ರೆ ಇಲ್ಲಿ, ಸಹ ಅಂದ್ರೆ ಇಲ್ಲಿ ವಿರೋಧ. ಮುಖ್ಯಾರ್ಥವನ್ನು ವಾಚ್ಯಾರ್ಥವನ್ನು ತೆಗೆದುಕೊಂಡಾಗ ಯಾವ ವಿರೋಧ ಬಂದಿತ್ತೋ ಆ ವಿರೋಧ ಕೇವಲ ಲಕ್ಷ್ಯಾರ್ಥವನ್ನು ತೆಗೆದುಕೊಂಡಾಗ ಹೇಗದು ಹೊರಟೋಗತ್ತೆ, ಇದ್ರ ವಿವರವನ್ನು ಕೊಡಿ ಅಂತ ಕೇಳ್ತಾನೆ. ವಾಚ್ಯೈಕತ್ವ ವಿವಕ್ಷಾಯಾಂ ವಿರೋಧ ಕ ಪ್ರತೀಯತೆ, ಲಕ್ಷ್ಯಾರ್ಥಯೋರಭಿನ್ನತ್ವೇ ಸ ಕಥಂ ವಿನಿವರ್ತತೆ. ಏಕತ್ವ ಕಥನೇ ಕಾವಾ ಲಕ್ಷಣಾತ್ರೋರರೀಕೃತ, ಏತತ್ ಸರ್ವಂ ಕರುಣಯ ಸಮ್ಯಕ್ತ್ವಂ ಪ್ರತಿಪಾದಯ. ಇವೆರಡೂ ಏಕತ್ವ ಕಥನೆ ಒಂದೇ ಅನ್ನೋದನ್ನು ಹೇಳೋ ವಿಚಾರದಲ್ಲಿ ಅತ್ರ ಕಾವಾ ಲಕ್ಷಣ ಉರರೀಕೃತ, ಯಾವ ಲಕ್ಷಣ ಅಂದರೆ ಅದೇ ಲಕ್ಷ್ಯಾರ್ಥ, ಅದಕ್ಕೆ ಬೇಕಾದಂತಹ ಇದನ್ನೇ ಲಕ್ಷಣ ಅಂತ ಹೇಳುವುದು. ಲಕ್ಷಣದಿಂದ ತಿಳಿದು ಬರುವ ಅರ್ಥ ಲಕ್ಷ್ಯಾರ್ಥ. ಲಕ್ಷಣ ಅತ್ರ ಕಾವಾ ಉರರೀಕೃತ, ಯಾವ ಲಕ್ಷಣ ಇಲ್ಲಿ ಸ್ವೀಕರಿಸಲ್ಪಟ್ಟಿದೆ. ಏತತ್ ಸರ್ವಂ ಕರುಣಯ, ಇದೆಲ್ಲವನ್ನು ದಯವಿಟ್ಟು ಸಮ್ಯಕ್ ತ್ವಂ ಪ್ರತಿಪಾದಯ, ತ್ವಂ ಸಮ್ಯಕ್ ಪ್ರತಿಪಾದಯ, ಇಲ್ಲಿ ಎಂತಹ ಲಕ್ಷಣ ಸ್ವೀಕರಿಸಲಾಗಿದೆ ಇದೆಲ್ಲವನ್ನು ತಾವು ಪ್ರತಿಪಾದಿಸಬೇಕು ಅಂದರೆ ತಿಳಿಸಿ ಹೇಳಬೇಕು. ಅಲ್ಲಿಗೆ ಅನೇಕ ವಿಧ ಲಕ್ಷಣ ಇದೆ ಅನ್ನೋದು ಅವನು ಸಾಮಾನ್ಯವಾಗಿ ಗೊತ್ತಿತ್ತು, ಅದಕ್ಕಾಗಿ ಕೇಳ. ಏಕತ್ವ ಕಥನೆ ಕಾವಾ ಲಕ್ಷಣಾತ್ರೋರರೀಕೃತ, ಏತತ್ ಸರ್ವಂ ಕರುಣಯ ಸಮ್ಯಕ್ತ್ವಂ ಪ್ರತಿಪಾದಯ. ಶ್ರೀ ಗುರುಹು, ಇದಕ್ಕೆ ಗುರುಗಳ ಉತ್ತರ. ಶೃಣುಷ್ವ ಅವಹಿತೋ ವಿದ್ವನ್ ಅದ್ಯತೆ ಫಲಿತಂ ತಪಃ, ವಾಕ್ಯಾರ್ಥ ಶ್ರುತಿ ಮಾತ್ರೇಣ ಸಮ್ಯಕ್ ಜ್ಞಾನಂ ಭವಿಷ್ಯತಿ. ವಿದ್ವನ್ ಅಂತ ನಾವು ಅವನನ್ನು ಸಂಬೋಧನೆ ಮಾಡ್ತಾರೆ. ವಿದ್ವನ್ ಅಂದರೆ ವಿವೇಕಿಯೇ ಅಂತ ಅರ್ಥ.
ಯಾಕೆ ಅವನು ವಿವೇಕಿ ಅಂತ ಗೊತ್ತಾಯಿತು ಅಂದ್ರೆ ಇಂಥ ಪ್ರಶ್ನೆಯನ್ನು ಕೇಳದ್ನಲ್ಲ, ಪಾಮರರಾದವ್ರು ಇಂಥ ಪ್ರಶ್ನೆ ಕೇಳೋಕ್ಕಾಗಲ್ಲ. ಅದಕ್ಕಾಗಿ ವಿವೇಕಿಯೇ ಅಂತ ಸಂಬೋಧನೆ. ವಿದ್ವನ್ ಅವಹಿತ ಶೃಣುಷ್ವ, ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತೀನಿ, ಗಮನ ಇಟ್ಟು ಕೇಳು. ಅದ್ಯತೆ ಫಲಿತಂ ತಪಃ, ಮೊದಲು ಅವನನ್ನು ಸ್ವಲ್ಪ ಪ್ರಶಂಸೆ ಮಾಡ್ತಾರೆ. ಅದ್ಯ ತೇ ತಪಃ ಫಲಿತಂ, ಈ ದಿನ ನಿನ್ನ ತಪಸ್ಸು ಫಲವನ್ನು ನೀಡ್ತು, ನಿನ್ನ ತಪಸ್ಸಿಗೆ ಫಲ ನಿನಗೆ ಸಿಕ್ತು. ಯಾಕೆ ಅಂತಂದರೆ ವಾಕ್ಯಾರ್ಥ ಶ್ರುತಿ ಮಾತ್ರೇಣ, ಈ ತತ್ವಮಸಿ ಮುಂತಾದ ಮಹಾವಾಕ್ಯಗಳ ಅರ್ಥವನ್ನು ಕೇಳಿದ ಮಾತ್ರದಿಂದಲೇ ಸಮ್ಯಕ್ ಜ್ಞಾನಂ ಭವಿಷ್ಯತಿ, ಸರಿಯಾದಂತಹ ಅಂದರೆ ಅದಕ್ಕೆ ಮೋಕ್ಷಕ್ಕೆ ಸಾಧನೀಭೂತವಾದಂತಹ ಜ್ಞಾನ ಯಾವುದಿದೆಯೋ, ಅಂದರೆ ಇಷ್ಟರಿಂದೆ ಅಂತ ಅರ್ಥ ಅಲ್ಲ, ಆ ಮಾರ್ಗ ಸಿಕ್ಕಿದೆ ಅನ್ನೋ ಅಭಿಪ್ರಾಯ, ಅಂತಹ ಸಮ್ಯಕ್ ಜ್ಞಾನ ಅನ್ನುವುದು ಉಂಟಾಗತ್ತೆ. ಆದ್ದರಿಂದ ನಿನ್ನ ತಪಸ್ಸು ಫಲಿಸಿತು. ತಪಸ್ಸು ಅಂದ್ರೆ ಅರ್ಥ ಇಲ್ಲಿ ಅದು, ಅದೇ ಜ್ಞಾನವನ್ನು ಪಡೀಬೇಕು ಅನ್ನುವಂತಹ ಯಾವ ಮಹತ್ವಾಕಾಂಕ್ಷೆಗಾಗಿ ಅವನು ಪ್ರಯತ್ನಶೀಲನಾಗಿದ್ನೋ ಅದಕ್ಕೆ ಫಲ ಸಿಕ್ತು. ಶೃಣುಷ್ವಾವಹಿತೋ ವಿದ್ವನ್ ಅದ್ಯತೆ ಫಲಿತಂ ತಪಃ ವಾಕ್ಯಾರ್ಥ ಶ್ರುತಿ ಮಾತ್ರೇಣ ಸಮ್ಯಕ್ ಜ್ಞಾನಂ ಭವಿಷ್ಯತಿ. ಯಾಕೆಂದರೆ ಮೊದಲನೇ ಹೆಜ್ಜೆ ಶ್ರವಣ, ಇದೇನೆ ಶ್ರವಣ ಆದ್ರಿಂದ ನಿಂಗೆ ಸಮ್ಯಕ್ ಜ್ಞಾನ ಮುಂದೆ ಉಂಟಾಗತ್ತೆ ಅಂತ. ಯಾವನ್ನ ತತ್ವಂ ಪದಯೋರರ್ಥ ಸಮ್ಯಗ್ ವಿಚಾರ್ಯತೆ ತಾವದೇವ ನೃಣಾಂ ಬಂಧ ಮೃತ್ಯು ಸಂಸಾರ ಲಕ್ಷಣ. ಯಾವತ್ ಎಲ್ಲಿಯವರೆಗೆ ತತ್ವಂ ಪದಾರ್ಥಯೋಹೋ ಅರ್ಥ ಸಮ್ಯಕ್ ನ ವಿಚಾರ್ಯತೆ, ತತ್ಪದ ಮತ್ತು ತ್ವಂಪದಗಳ ಅರ್ಥವು ಸರಿಯಾದ ರೀತಿಯಲ್ಲಿ ಚೆನ್ನಾದ ರೀತಿಯಲ್ಲಿ ನ ವಿಚಾರ್ಯತೆ ವಿಮರ್ಶಿಸಲ್ಪಡೋದಿಲ್ವೋ ತಾವದೇವ ನೃಣಾಂ ಬಂಧ, ನೃಣಾಂ ಮನುಷ್ಯರಿಗೆ ತಾವದೇವ ಬಂಧ, ಅಲ್ಲಿಯವರೆಗೇನೆ ಈ ಬಂಧ. ಏನು ಬಂಧ ಅಂದರೆ ಮೃತ್ಯು ಸಂಸಾರ ಲಕ್ಷಣ. ಮೃತ್ಯು ಅಂದರೆ ಸಾವು ಮತ್ತು ಸಂಸಾರ. ಸಾವು ಅಂತಂದರೆ ಅದಕ್ಕೆ ಅರ್ಥ ಅದೆಲ್ಲವೂ ಸೇರ್ತವೆ, ಜನನವು ಸೇರ್ತವೆ ಇತ್ಯಾದಿ ಎಲ್ಲ ಸೇರಿಸ್ಕೋಬೇಕು. ಇದೇ ಸಂಸಾರ ಲಕ್ಷಣವಾದ ಸಂಸಾರ ಸ್ವರೂಪವಾಗಿರುವಂತಹ ಬಂಧ ಅಲ್ಲಿಯವರೆಗೇನೆ, ಎಲ್ಲಿಯವರೆಗೆ ತತ್ವಂ ಪದಾರ್ಥಗಳ ಅರ್ಥವು ಚೆನ್ನಾಗಿ ವಿಮರ್ಶಿಸಲ್ಪಡೋದಿಲ್ವೋ ಅಲ್ಲಿಯವರೆಗೂ ಕಟ್ಟಿಟ್ಟದ್ದು ಈ ಸಂಸಾರ ಬಂಧ. ಅದು ಬಂತು ಅಂತಾದರೆ, ತತ್ವಂ ಪದಾರ್ಥಗಳ ಸರಿಯಾದ ಜ್ಞಾನ ಬಂತು ಅಂತಾದರೆ ಬಂಧ ಅನ್ನುವುದು ಹೊರಟೋಗತ್ತೆ. ಯಾವನ್ನ ತತ್ವಂ ಪದಯೋರರ್ಥ ಸಮ್ಯಗ್ ವಿಚಾರ್ಯತೆ ತಾವದೇವ ನೃಣಾಂ ಬಂಧ ಮೃತ್ಯು ಸಂಸಾರ ಲಕ್ಷಣ. ಅವಸ್ಥಾ ಸಚ್ಚಿದಾನಂದ ಖಂಡೈಕರಸರೂಪಿಣಿ ಮೋಕ್ಷ ಸಿದ್ಧ್ಯತಿ ವಾಕ್ಯಾರ್ಥ ಅಪರೋಕ್ಷ ಜ್ಞಾನತಃ ಸತಾ. ಯಾಕೆ ಇಷ್ಟು ವಿಚಾರ ಹೇಳಿರೋದು ಅಂದರೆ, ಈ ಅಪರೋಕ್ಷ ಜ್ಞಾನತಃ ಈ ತತ್ವಂ ಪದಾರ್ಥಗಳಿಂದ ಉಂಟಾಗುವ ಜ್ಞಾನದಿಂದ ಮುಂದೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರ, ಆ ಜ್ಞಾನ ಉಂಟಾದರೆ ಅದರಿಂದ ಸಚ್ಚಿದಾನಂದ ಖಂಡೈಕ ರಸ ರೂಪಿಣಿ, ಸತ್ ಚಿತ್ ಆನಂದ ಅಖಂಡವಾದಂತಹ ಏಕರಸ ರೂಪಿಣಿ, ಏಕರಸ ರೂಪವಾಗಿರುವ ಅವಸ್ಥಾ, ಯಾವ ಅವಸ್ಥೆ ಇರುತ್ತೋ ಅದು ಅದೇನೆ ಮೋಕ್ಷ. ಈ ರೀತಿ ಸ್ಥಿತಿಯೇ ಸಚ್ಚಿದಾನಂದ ಅಖಂಡ ಏಕರಸ ರೂಪಿಣಿ ಅಂತ ಏನು ಹೇಳ್ತೀವೋ ಯಾವ ಅವಸ್ಥೆಯನ್ನು, ಆ ಅವಸ್ಥೆಯೇ ಮೋಕ್ಷ. ಮೋಕ್ಷ ಎಂಬ ಶಬ್ದಕ್ಕೆ ಅರ್ಥ ಅದು. ಸತಾಂ ಸಿದ್ಧ್ಯತಿ ವಾಕ್ಯಾರ್ಥ ಅಪರೋಕ್ಷ ಜ್ಞಾನತಃ, ತತ್ವಂಪದ ವಾಕ್ಯಾರ್ಥದ ಪರೋಕ್ಷ ಜ್ಞಾನದಿಂದ ಅಲ್ಲ ಸಾಕ್ಷಾತ್ಕಾರ, ಅದಕ್ಕಾಗಿ ಅಪರೋಕ್ಷ ಜ್ಞಾನತಃ ಮೋಕ್ಷ ಸಿದ್ಧ್ಯತಿ, ಅಪರೋಕ್ಷ ಜ್ಞಾನದಿಂದ ಮೋಕ್ಷವು ಸಿದ್ಧಿಸುತ್ತದೆ. ಅಲ್ಲಿಗೆ ಆ
ಮಾರ್ಗದಲ್ಲಿ ಹೆಜ್ಜೆಯನ್ನು ನೀನಿಟ್ಟಿದೀಯಾ ಅನ್ನೋದು ಅಭಿಪ್ರಾಯ ಶಿಷ್ಯನಿಗೆ ಅವ್ರು ಹೇಳದ್ದು. ಅವಸ್ಥಾ ಸಚ್ಚಿದಾನಂದ ಖಂಡೈಕರಸ ರೂಪಿಣಿ ಮೋಕ್ಷ ಸಿದ್ಧ್ಯತಿ ವಾಕ್ಯಾರ್ಥ ಪರೋಕ್ಷ ಜ್ಞಾನ ತಸ್ಸತಾಂ ವಾಕ್ಯಾರ್ಥ ಏವ ಜ್ಞಾತವ್ಯೋ ಮುಮುಕ್ಷೋ ಭವಮುಕ್ತಯೇ ತಸ್ಮಾದವಹಿತೋ ಭೂತ್ವಾ ಶೃಣು ವಕ್ಷ್ಯೇ ಸಮಾಸತಃ. ಮುಮುಕ್ಷೋಹೋ ಮೋಕ್ಷಾರ್ಥಿಗೆ, ಭವಮುಕ್ತಯೇ ಭವ ಅಂದರೆ ಸಂಸಾರ, ಸಂಸಾರದಿಂದ ಬಿಡುಗಡೆಗಾಗಿ ವಾಕ್ಯಾರ್ಥ ಏವ ಜ್ಞಾತವ್ಯ, ಈ ಮಹಾವಾಕ್ಯಾರ್ಥವನ್ನೇ ಅವನು ತಿಳ್ಕೋಬೇಕಾದ್ದು, ಸಾಕ್ಷಾತ್ಕರಿಸಿಕೊಳ್ಳಬೇಕಾದುದು. ತಸ್ಮಾತ್ ಅವಹಿತೋ ಭೂತ್ವ, ಆದ್ದರಿಂದ ನೀನು ಗಮನ ಇಟ್ಟವನಾಗಿ ಶೃಣು ವಕ್ಷ್ಯೇ ಶೃಣು, ನಾನು ಹೇಳ್ತೀನಿ ಅದನ್ನು ಗಮನ ಇಟ್ಟು ಕೇಳು. ನಾನು ಯಾವ ರೀತಿ ಹೇಳ್ತೀನಿ ಅಂದರೆ ಸಮಾಸತಃ, ಸಂಕ್ಷೇಪವಾಗಿ ಹೇಳ್ತೀನಿ, ಅದನ್ನು ನೀನು ಗಮನ ಇಟ್ಟು ಕೇಳು. ಮೋಕ್ಷ ಬೇಕು ಅಂತಾದರೆ ಅವನು ಈ ವಾಕ್ಯಾರ್ಥವನ್ನು ತಿಳಿದುಕೊಳ್ಳಲೇಬೇಕು. ವಾಕ್ಯಾರ್ಥ ಏವ ಜ್ಞಾತವ್ಯೋ ಮುಮುಕ್ಷೋರ್ಭವ ಮುಕ್ತಯೇ ತಸ್ಮಾದ್ ಅವಹಿತೋ ಭೂತ್ವಾ ಶೃಣು ವಕ್ಷ್ಯೇ ಸಮಾಸತಃ. ವಾಕ್ಯಾರ್ಥಗಳು ಮುಂದಿನದರಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ ವಾಕ್ಯಾರ್ಥಗಳು ಅಂತ. ಅರ್ಥಾಃ ಬಹುವಿಧ ಪ್ರೋಕ್ತಾಃ ವಾಕ್ಯಾನಾಂ ಪಂಡಿತೋತ್ತಮೈಃ ವಾಚ್ಯ ಲಕ್ಷ್ಯಾದಿ ಭೇದೇನ ಪ್ರಸ್ತುತಂ ಶ್ರೂಯತಾಂ ತ್ವಯಾ. ಪಂಡಿತೋತ್ತಮೈಃ, ಜ್ಞಾನಿಗಳಾದವರು ಬಹುವಿಧಾಃ ವಾಕ್ಯಾನಾಂ ಬಹುವಿಧಾಃ ಅರ್ಥಾಃ ಪ್ರೋಕ್ತಾಃ, ವಾಕ್ಯಗಳಿಗೆ ಅನೇಕ ಬಗೆಯ ಅರ್ಥಗಳಿವೆ ಎನ್ನುವುದನ್ನು ಹೇಳಿದ್ದಾರೆ ಪಂಡಿತೋತ್ತಮರು. ಹೇಗೆ ಅಂದರೆ ವಾಚ್ಯ ಲಕ್ಷ್ಯಾದಿ ಭೇದೇನ, ಇಂದು ಬಂದಿತ್ತು ಈ ಶಬ್ದ, ವಾಚ್ಯಾರ್ಥ ಹಾಗೂ ಲಕ್ಷ್ಯಾರ್ಥ ಮೊದಲಾದ ಭೇದದಿಂದ ಉಕ್ತವಾಗಿದೆ. ತ್ವಯಾ ಪ್ರಸ್ತುತಂ ಶ್ರೂಯತಾಂ, ನೀನೀಗ ಅದನ್ನು ಗಮನ ಇಟ್ಟು ಕೇಳು. ಅರ್ಥಾಃ ಬಹುವಿಧ ಪ್ರೋಕ್ತಾಃ ವಾಕ್ಯಾನಾಂ ಪಂಡಿತೋತ್ತಮೈಃ ವಾಚ್ಯ ಲಕ್ಷ್ಯಾದಿ ಭೇದೇನ ಪ್ರಸ್ತುತಂ ಶ್ರೂಯತಾಂ ತ್ವಯಾ. ವಾಕ್ಯೇ ತತ್ವಮಸೀತ್ಯತ್ರ ವಿದ್ಯತೆ ಯತ್ ಪದತ್ರಯಂ ತತ್ರಾದೌ ವಿದ್ಯಮಾನಸ್ಯ ತತ್ಪದಸ್ಯ ನಿಗದ್ಯತೆ ಶಾಸ್ತ್ರಾರ್ಥ ಕೋವಿದೈರರ್ಥೋ ವಾಚ್ಯೋ ಲಕ್ಷ್ಯ ಇತಿ ದ್ವಿಧ ವಾಚ್ಯಾರ್ಥಂ ತೇ ಪ್ರವಕ್ಷ್ಯಾಮಿ ಪಂಡಿತೈರ್ಯ ಉದೀರಿತಃ. ಅತ್ಯಂತ ಸರಳವಾಗಿ ಹೇಳ್ತಾ ಹೋಗ್ತಾರೆ. ತತ್ವಮಸೀತಿ ಅತ್ರ ವಾಕ್ಯೇ, ತತ್ವಮಸಿ ಎಂಬ ಈ ಮಹಾವಾಕ್ಯದಲ್ಲಿ ಯತ್ ಪದತ್ರಯಂ ವಿದ್ಯತೆ, ತತ್ ತ್ವಂ ಅಸಿ ಎಂಬುದಾಗಿ ಮೂರು ಪದಗಳಿವೆ. ತತ್ರಾದೌ ವಿದ್ಯಮಾನಸ್ಯ, ತತ್ ಆದೌ ಮೊದಲನೆಯದಾಗಿರುವಂತಹ ತತ್ಪದ, ಆದೌ ವಿದ್ಯಮಾನಸ್ಯ ತತ್ಪದಸ್ಯ ನಿಗದ್ಯತೆ, ತತ್ ಎಂಬ ಪದದ ಅರ್ಥವು ನನ್ನಿಂದ ಹೇಳಲ್ಪಡುತ್ತದೆ, ನಾನು ಹೇಳ್ತೀನಿ ಕೇಳು. ಏನು ಹೇಳಿದ್ರು ಅಂದರೆ ಅದಕ್ಕೆ ಮತ್ತೆ ತಿರ್ಗಾ ಪೀಠಿಗೆ, ಶಾಸ್ತ್ರಾರ್ಥ ಕೋವಿದೈರರ್ಥೋ ವಾಚ್ಯೋ ಲಕ್ಷ್ಯ ಇತಿ ದ್ವಿಧ. ಶಾಸ್ತ್ರಾರ್ಥ ಕೋವಿದರಾದವರು, ಶಾಸ್ತ್ರಾರ್ಥ ಪಂಡಿತರು, ಶಬ್ದಗಳಿಗೆ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ಎಂಬುದಾಗಿ ಎರಡು ಬಗೆಯಲ್ಲಿ ಹೇಳ್ತಾರೆ. ಶಬ್ದದ ಶಕ್ತಿಯಿಂದ ಬರುವಂತಹ ಅರ್ಥವೇ ವಾಚ್ಯಾರ್ಥ, ಮುಖ್ಯ ಅರ್ಥ ಅಂತೂ ಹೇಳ್ತೀವಿ. ಅದರ ಸಂಬಂಧದಿಂದಾಗಿ ಬಾಧ ಬಂದಾಗ ಅದರ ಸಂಬಂಧದಿಂದಾಗಿ ತೋರುವ ಅರ್ಥವೇ ಲಕ್ಷ್ಯಾರ್ಥ ಇತಿ ದ್ವಿಧ. ಈಗಲೇ ಹೇಳಾಗಿದೆ ಇವತ್ತು ವಿಚಾರ. ವಾಚ್ಯಾರ್ಥಂ ತೇ ಪ್ರವಕ್ಷ್ಯಾಮಿ, ನಾನೀಗ ತತ್ ಪದದ ವಾಚ್ಯಾರ್ಥ ಏನಿದೆ ಅದನ್ನು ಹೇಳುತ್ತೇನೆ.
ಪಂಡಿತೈರ್ ಯ ಉದೀರಿತ, ಕೇವಲ ನಾನು ಹೇಳೋದು ಅಂತಲ್ಲ, ಪಂಡಿತೈಹಿ ಯಹ ಉದೀರಿತ, ಯಾವ ಅರ್ಥವು ಶಾಸ್ತ್ರ ಪಂಡಿತರಿಂದ ಉಕ್ತವಾಗಿದೆಯೋ ಅದನ್ನು ನಾನೀಗ ಹೇಳುತ್ತೇನೆ. ಮುಂದುವರಿಸೋಣ, ನಾಳೆ ದಿವಸ ಮುಂದುವರಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.